ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಬಾಗಲಕೋಟೆಯ ನೌಕರರು ಇಂದು ಬೆಳಗಾವಿ ಸುವರ್ಣಸೌಧಕ್ಕೆ ಚಲೋ ಅಭಿಯಾನವನ್ನು ಕೈಗೊಂಡರು. ಜಿಲ್ಲೆಯ ಮಹಾಲಿಂಗಪುರ ಪಟ್ಟಣದಿಂದ ಬೆಳಗಾವಿಗೆ ಹೊರಟ ಸಾವಿರಾರು ಜನ ನೇಕಾರರು ಸುವರ್ಣಸೌಧದ ಮುಂದೆ ಪ್ರತಿಭಟನೆಗೆ ಮುಂದಾದರು. ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಶಿವಲಿಂಗ ಟರ್ಕಿ ನೇತೃತ್ವದಲ್ಲಿ ನಡೆದ ಈ ಅಭಿಯಾನದಲ್ಲಿ ನೇಕಾರರು ಕಟ್ಟಡ ಕಾರ್ಮಿಕರ ಮಾದರಿಯಲ್ಲಿ ಸೌಲಭ್ಯವನ್ನು ಒದಗಿಸುವುದು, ಸಾಲ ಮನ್ನಾ ಸೇರಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದರು. ಹಕ್ಕೊತ್ತಾಯಗಳನ್ನ ಈಡೇರಿಕೆ ಮಾಡಬೇಕು, ಸರ್ಕಾರ ನೇಕಾರರ ಬಗ್ಗೆ ಗಮನ ಹರಿಸಬೇಕು. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಾಲದ ಹೊರೆಯಿಂದ 47 ಜನರ ಆತ್ಮಹತ್ಯೆ ಆಗೈತಿ. ಅದು ನಿಲ್ಬೇಕಂತಂದ್ರೆ ನೇಕಾರರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು, ಆಮೇಲೆ ಕಾರ್ಮಿಕ ಸೌಲಭ್ಯಗಳನ್ನು ಒದಗಿಸಬೇಕು. ಅದೇ ರೀತಿಯಾಗಿ ಉಳಿದ ಹಕ್ಕೊತ್ತಾಯಗಳನ್ನ ಈಡೇರಿಕೆ ಮಾಡಬೇಕು ಅಂತೇಳಿ ಒತ್ತಾಯಿಸಿ 16,000 ಜನ ಇವತ್ತು ಸುವರ್ಣ ಸೌಧದ ಕಾರ್ಯಕ್ರಮ ಇಟ್ಕೊಂಡು ನಾವೆಲ್ಲ ಕೇಂದ್ರ ಕಚೇರಿ ಮಹಾಲಿಂಗಪುರದಿಂದ ಸಾಕಷ್ಟು ಜನ ನೇಕಾರರು ಬೆಳಗಾವಿ ಚಲೋ ಕಾರ್ಯಕ್ರಮದ ಮೂಲಕ ಸರ್ಕಾರದ ಮುಂದೆ ಸುವರ್ಣಸೌಧದ ಮುಂದೆ ನಮ್ಮ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಬೆಳಗಾವಿಗೆ ಹೊರಟಿದ್ದೇವೆ. ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕು, ಇಲ್ಲ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಬೃಹತ್ ಹೋರಾಟಕ್ಕೆ ನಾವೆಲ್ಲ ಸಿದ್ಧತೆ. ಓಯಾಸಿಸ್ ಫರ್ಟಿಲಿಟಿ, 100,000 ಹೆಚ್ಚು ಸಂತೃಪ್ತ ದಂಪತಿಗಳ ವಿಶ್ವಾಸ. ಅಪಾಯಿಂಟ್ಮೆಂಟ್ಗಾಗಿ ಈಗಲೇ ಕರೆ ಮಾಡಿ 7825893605. ಇವತ್ತು ರಾಜ್ಯದ ಎಲ್ಲ ನೇಕಾರರ ಸಮಸ್ಯೆಗಳನ್ನು ಇಟ್ಕೊಂಡು ಬೆಳಗಾವಿ ಚಲೋ ಕಾರ್ಯಕ್ರಮದ ಮೂಲಕ ಇಡೀ ರಾಜ್ಯಾದ್ಯಂತ ನೇಕಾರರ ಹಕ್ಕೊತ್ತಾಯಗಳನ್ನು ಈಡೇರಿಕೆ ಮಾಡಬೇಕು, ಸರ್ಕಾರ ನೇಕಾರರ ಬಗ್ಗೆ ಗಮನ ಹರಿಸಬೇಕು. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಾಲದ ಹೊರೆಯಿಂದ 47 ಜನರ ಆತ್ಮಹತ್ಯೆ. ರಾಜ್ಯಾದ್ಯಂತ ನೇಕಾರರ ಹಕ್ಕೊತ್ತಾಯಗಳನ್ನ ಈಡೇರಿಕೆ ಮಾಡಬೇಕು, ಸರ್ಕಾರ ನೇಕಾರರ ಬಗ್ಗೆ ಗಮನ ಹರಿಸಬೇಕು. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಾಲದ ಹೊರೆಯಿಂದ 47 ಜನರ ಆತ್ಮಹತ್ಯೆ ಆಗೈತಿ. ಅದು ನಿಲ್ಬೇಕಂತಂದ್ರೆ ನೇಕಾರರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು, ಆಮೇಲೆ ಕಾರ್ಮಿಕ ಸೌಲಭ್ಯಗಳನ್ನು ಒದಗಿಸಬೇಕು. ಅದೇ ರೀತಿಯಾಗಿ ಉಳಿದ ಹಕ್ಕೊತ್ತಾಯಗಳನ್ನ ಈಡೇರಿಕೆ ಮಾಡಬೇಕು ಅಂತೇಳಿ ಒತ್ತಾಯಿಸಿ